ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಒಂಥರ ಸ್ಫೋಟಕ ಸುದ್ದಿ ಅಂತಾರಾಷ್ಟ್ರೀಯ ಮ್ಯಾಗಝಿನ್ ಒಂದರಲ್ಲಿ ಈ ಬಗ್ಗೆ ವರದಿ ಬಂದಿರೋದ್ರಿಂದ ನಮ್ಮ ಕನ್ನಡದ ಪತ್ರಿಕೆಗಳು ಕೂಡ ವರದಿ ಮಾಡಿರ್ತಕ್ಕಂಥದ್ದು. ಸರ್, ಓಕೆ, ನಮ್ಮ ಮುಂದಿನ ಸುದ್ದಿಗೆ ಹೋಗೋದಾದ್ರೆ ಕೇಜ್ರಿ ಸ್ಪಿನ್ಗೆ ಜೇಟ್ಲಿ ಸುಸ್ತು ಅನ್ನುವಂಥದ್ದು. ಕೇಜ್ರಿವಾಲ್ ಮತ್ತು ಬಿಜೆಪಿ ಸರ್ಕಾರದ ನಾಯಕರ ನಡುವಿನ ದಾಳಿ ಪ್ರತಿದಾಳಿ ಆರೋಪ ಪ್ರತ್ಯಾರೋಪಕ್ಕೆ ಮುಂದುವರೆದಿದೆ, ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇವೆ. ಏನ್ ಹೇಳ್ತೀರಿ ಒಟ್ಟ? ಬಿಜೆಪಿ ಸರ್ಕಾರ ಯಾವ ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಿತ್ತಲ್ಲ, ಸಿಬಿಐ ಅಂದ್ರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ, ಈಗ ಬಿಜೆಪಿ ಅದನ್ನೇ ಮಾಡ್ತಿದೆ. ಒಂದ್ ಕಡೆ ಕಾಂಗ್ರೆಸ್ ಮೇಲೆ ಕೇಸ್ ಹಾಕೋದು, ಇನ್ನೊಂದ್ ಕಡೆ ಆಮ್ ಆದ್ಮಿ ಪಾರ್ಟಿ ಮೇಲೆ ಕೇಸ್ಗಳು ಹಾಕೋದು. ಇದು ದಿಸ್ ವಿಲ್ ನಾಟ್ ಸೆಂಡ್ ಅ ರೈಟ್ ಸಿಗ್ನಲ್ಸ್. ಅದು ರಾಜಕೀಯವಾಗಿ ನೀವು ವಾದ ಮಾಡಿದ್ರೆ ಅದ್ ಬೇರೆ ವಿಚಾರ, ಬಟ್ ನಿಮ್ಮಲ್ಲಿ ಸಂಸತ್ತಿನಲ್ಲಿ ಇವತ್ತು ತುಂಬಾ ಮುಖ್ಯವಾದ ಮಸೂದೆಗಳಿದ್ದಾವೆ, ಜಿ ಎಸ್ ಟಿ ಇದೆ ಇತ್ಯಾದಿ ಇದೆ. ಸಂಸತ್ತನ್ನ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ವಿರೋಧ ಪಕ್ಷದಲ್ಲ, ಸರ್ಕಾರದ್ದು. ಈ ತರ ಮಾಡಿದ್ರೆ ಆಗೋದಿಲ್ಲ ಅಲ್ಲಿ. ಒಂದು ಇನ್ನೊಂದು ಇಲ್ಲಿ ಎಂತ ಕೆಸರಾಚಾಟ ನೋಡಿ, ಒಂದು ಕೇಜ್ರಿವಾಲ್ ಕಚೇರಿಗಳ ಮೇಲೆ, ಆತನ ಕಾರ್ಯದರ್ಶಿ ಕಚೇರಿ ಮೇಲೆ ಸಿಬಿಐ ರೇಡ್ ಆಗ್ತದೆ. ಆದ್ರೆ ಕೇಜ್ರಿವಾಲ್ ಹೇಳೋ ಪ್ರಕಾರ ಡೆಲ್ಲಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಜೇಟ್ಲಿ ಇದ್ದಾಗಲೇ ಅವ್ಯವಹಾರಗಳಾಗಿದ್ದಾವೆ. ಒಂದೇ ಒಂದು ಕೋಟ್ಲಾ ಸ್ಟೇಡಿಯಂ ಕನ್ಸ್ಟ್ರಕ್ಷನ್ ಅಲ್ಲಿ 21-24 ಕೋಟಿ ರೂಪಾಯಿ ಇದ್ದಂತ ಒಂದು ಪ್ರಾಜೆಕ್ಟ್ ಅನ್ನ, ಆ ಟೆಂಡರ್ ಅಮೌಂಟ್ ಅದು, ಕೊನೆಗೆ ಬಿಲ್ ಕೊಟ್ಟಿದ್ದು ಎಷ್ಟಕ್ಕೆ ಇವರು? 123 ಕೋಟಿಗೆ ಜೇಟ್ಲಿ ಇರುವ. ಒಂದು ಬಹುಶಃ ನಿನ್ನೆ ಪ್ರಣಬ್ ಮುಖರ್ಜಿ ಪ್ರೆಸಿಡೆಂಟ್ ಅವ್ರನ್ನು ಬಿಜೆಪಿ ನಾಯಕರು ಭೇಟಿಯಾಗಿದ್ದಾರೆ. ಕೀರ್ತಿ ಆಜಾದ್ ಅವರ ಬಿಜೆಪಿ ಎಂಪಿ ಕೀರ್ತಿ ಆಜಾದ್ ಮಾಡಿದ್ದ, ಅವರು ಅನೌನ್ಸ್ ಮಾಡಿದ್ದು, ಇದು ಬಿಜೆಪಿ ಅವರೇ ಇದನ್ನ ಹೊರಗೆಳೆದಿದ್ದು ಈ ಹಗರಣವನ್ನ. ಆ ಕೀರ್ತಿ ಆಜಾದ್ ಅನ್ನ ಪಕ್ಷದಿಂದ ಹೊರಹಾಕುವುದಕ್ಕೆ ಒಂದು ಪ್ರಕ್ರಿಯೆ ಶುರು ಆಗಿದೆ ಬಿಜೆಪಿಯಲ್ಲಿ ಈಗ. ಒಂದೆಡೆ ಹಂಗೆ, ಇನ್ನೊಂದು ಕಡೆ ಬಂದು ಇವರು ಡಿಫೆಂಡ್ ಮಾಡ್ತಿದ್ದಾರೆ ನಮ್ಗೇನು ಆಗಿಲ್ಲ ಅಂತೇಳಿ. ಅದರೊಟ್ಟಿಗೆನೆ ಇವತ್ತು ನಿನ್ನೆ ಡೆಲ್ಲಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರೇ ಅಧಿಕೃತವಾಗಿ ಹೆಚ್ಚು ಕಡಿಮೆ ಕೇಜ್ರಿವಾಲ್ ಮಾಡಿದ ಆರೋಪಗಳನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಸಬೂಬುಗಳನ್ನ ಹೇಳ್ತಾರೆ, ಮತ್ತೆ ಬೇರೆ ಯಾಕೆ ನಮ್ಗೆ ಇಷ್ಟು ಬಿಲ್ ಆಯ್ತು, ಯಾಕೆ ಹಿಂಗಾಯ್ತು, ಸಬೂಬುಗಳನ್ನ ಹೇಳ್ತಾರೆ. ಆದ್ರೆ ಆಗಿದ್ದ ವ್ಯವಹಾರ ಒಪ್ಕೊಳ್ತಿದ್ದಾರೆ ಅವರು ಕೂಡ, ತನಿಖೆ ಯಾಕೆ ಆಗಬಾರದು ಮತ್ತೆ? ಖಂಡಿತ ಖಂಡಿತ. ಅಂದ್ರೆ ಆ ಬಾಲ್ನಿ ಗಟ್ಟಿ ಹಿಡ್ಕೊಂಡಿದ್ದಾರೆ ಕೇಜ್ರಿವಾಲ್. ಓಕೆ, ಎಲ್ಲೋ ಕಲ್ಲು ಹಾಕಕ್ ಹೋಗಿ ತಾವೇ ಕೆಸರು ಸೆಳೆಸಿಕೊಂಡ ಪರಿಸ್ಥಿತಿ ಈಗ ಕೇಂದ್ರ ಸರ್ಕಾರ ಅಥವಾ ಬಿಜೆಪಿ ನಾಯಕರಿಗೆ ಆಗಿದೆ. ಓಕೆ ಸರ್, ಮತ್ತಷ್ಟು ಸುದ್ದಿಗಳಿದ್ದಾವೆ, ಚರ್ಚೆ ಮಾಡೋಣ, ಒಂದು ಪುಟ ಬ್ರೇಕ್ ತಗೊಳ್ಳೋಣ. ಪುಟ ಸುದ್ದಿಗಳನ್ನ ಹೇಳ್ತಾ ಹೋಗ್ತೀನಿ. ಕಸದಿಂದ ಕರೆಂಟ್ ಉತ್ಪಾದನೆ ಮಾಡುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಪೋಲೆಂಡ್ ಕಂಪನಿ ಜೊತೆ ಸರ್ಕಾರ ಒಪ್ಪಂದ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಕವಿ ಮತ್ತು ಬರಹಗಾರ ತಿರುಮಲೇಶ್ ಅವರಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅನೌನ್ಸ್ ಆಗಿರ್ತಕ್ಕಂಥದ್ದು. ಜೊತೆಗೆ ದೀಪಿಕಾ ರಣಬೀರ್ ಜೊತೆಗೆ ಸಲುಗೆಯಿಂದ ಇರೋದಕ್ಕೆ ಕತ್ರಿನಾ ಅವರ ಬಿರುಕು ಉಂಟಾಗಿದೆ ಅನ್ನೋ ಒಂದು ಸುದ್ದಿ ಕೂಡ ಇದೆ. ಹೀಗೆ ಸಾಕಷ್ಟು ಚಿಕ್ಕ ಪುಟ್ಟ ಸುದ್ದಿಗಳೊಂದಿಗೆ ಬ್ರೇಕ್ ತೊಳ್ತಾ ಇದೀವಿ, ಮತ್ತೆ ಬರ್ತೀವಿ ಈಗ ಒಂದು ಪುಟ.